नमस्कार ನನ್ನ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ರಾಗಿ ಇಡ್ಲಿ ದಿಡೀರಾಗಿ 15 ನಿಮಿಷದಲ್ಲಿ ಹೇಗೆ ಮಾಡಬಹುದು ಇಷ್ಟು ಸಾಫ್ಟ್ ಆಗಿರೋ ರಾಗಿ ಇಡ್ಲಿ ಅಂತ ನಾನು ಇವತ್ತು ತೋರಿಸ್ತಾ ಇದೀನಿ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇವಾಗ ಮೊದಲನೇದಾಗಿ ನಾನು 2 ಕಪ್ ಅಷ್ಟು ರಾಗಿ ಹಿಟ್ಟು ಹಾಕೊಂತಾ ಇದೀನಿ 2 ಕಪ್ ರಾಗಿ ಹಿಟ್ಟಿಗೆ 1 ಕಪ್ ಅಷ್ಟು ನಾನು ಚಿರೋಟಿ ರವೆ ಹಾಕೊತಾ ಇದೀನಿ ಇದಕ್ಕೆ ನಾನು 1 ಕಪ್ ಅಷ್ಟು ನಾನು ಮಜ್ಜಿಗೆ ಹಾಕೋತಾ ಇದೀನಿ ಮಜ್ಜಿಗೆನಾರು ಹಾಕೋಬಹುದು ಇಲ್ಲ ಮೊಸರು ಬೇಕಾದರೂ ಹಾಕೋಬಹುದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಂತಾ ಇದೀನಿ 1 ಚಿಟಕೆ ಅಷ್ಟು ನಾನು ಸೋಡಾ ಪುಡಿ ಹಾಕೋಂತಾ ಇದೀನಿ ಇದನ್ನ ಒಂದ ಸತಿ ಚೆನ್ನಾಗಿ ಕಲಸ್ಕೊಂತಾ ಇದೀನಿ ಇದು ಗಂಟ ಗಂಟ ಇಲ್ಲದೆ ಇರೋಂಗೆ ಇಡ್ಲಿ ಕನ್ಸಿಸ್ಟೆನ್ಸಿ ಹೇಗಿರುತ್ತೋ ನೋಡ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಕಲಸ್ಕೊಬೇಕು ಇದಕ್ಕೆ ಒಂದು ದಿನದ ಮುಂಚೆ ಪ್ರಿಪರೇಷನ್ ಏನೂ ಬೇಕಾಗಿಲ್ಲ ಉದ್ದಿನ ಬೇಳೆ ನೆನೆಸೋದು ಅಕ್ಕಿ ಬಳಸೋದು ಇದಕ್ಕೆ ಏನೂ ಬೇಕಾಗಿಲ್ಲ ದಿಢೀರಂತ ಮಾಡ್ಕೋಬೋದು ಇದು ರಾಗಿ ಮಿಲ್ಲೆಟ್ಸ್ ಆರೋಗ್ಯಕರವಾಗಿರುತ್ತೆ ಬೇಗ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ದಿಢೀರಂತ ಬ್ರೇಕ್ಫಾಸ್ಟ್ ನಿಮಗೆ ರೆಡಿ ಆಗೋಗುತ್ತೆ ತುಂಬ ನೀರು ಹಾಕ್ಕೋಬಾರ್ದು ನೀರಾಗಿರಬಾರ್ದು ಸೋ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರೋ ತನಕ ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಇವಾಗ ಇದನ್ನು ಒಂದು 15 ನಿಮಿಷಗಳ ಕಾಲ ಸೈಡಲ್ಲಿ ಇಡ್ತಾ ಇದ್ದೀನಿ 15 ನಿಮಿಷ ಆಗಿದೆ ಇವಾಗ ನನ್ನ ಇಡ್ಲಿ ಪ್ಲೇಟ್ಗೆ ಆಲ್ರೆಡಿ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ ಈ ಇಡ್ಲಿ ಜೊತೆಲಿ ನೀವು ಚಟ್ನಿ ಅರು ಜೊತೆ ಚೆನ್ನಾಗಿರುತ್ತೆ ಸಾಂಬಾರ್ ಜೊತೆ ಚೆನ್ನಾಗಿರುತ್ತೆ ತುಪ್ಪ ಬೆಣ್ಣೆ ಎಲ್ಲದರ ಜೊತೆನೂ ಚೆನ್ನಾಗಿರುತ್ತೆ ಇದು ಆರೋಗ್ಯಕರವಾದ ಇಡ್ಲಿ ಬೇಗ ರೆಡಿ ಆಗುತ್ತೆ ಎಲ್ಲರೂ ಖಂಡಿತ ಇದನ್ನು ಟ್ರೈ ಮಾಡಬೇಕು ಇದನ್ನು ನಾನು ಸ್ಟೀಮರಲ್ಲಿ ಇಡ್ತಾ ಇದ್ದೀನಿ 5-8 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ ಇವಾಗ 5-8 ನಿಮಿಷ ಆಗಿದೆ ನೋಡಿ ಇವಾಗ ತೋರಿಸ್ತೀನಿ ನೋಡಿ ಇವಾಗ ಆರೋಗ್ಯಕರವಾದ ಇಡ್ಲಿ ರಾಗಿ ಇಡ್ಲಿ ರೆಡಿ ಆಗೋಗಿದೆ ಬೇಗ ಮಾಡ್ಬೋದು ಇಡ್ಲಿನ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು